ನಮ್ಮ ಭಾರತದ ಹೆಮ್ಮೆಯ ಸಂಸ್ಥೆ ಆಗಿರುವಂತಹ ಇಸ್ರೋ ಇವತ್ತು ಚಂದ್ರಯಾನ 3ನ ಲಾಂಚ್ ಮಾಡ್ತಾ ಇದೆ ಅಂತ ಹೇಳಿ ನಿಮಗೆಲ್ಲ ಗೊತ್ತಿದೆ ಅಂತ ಹೇಳಿ ಅಂದ್ಕೊಳ್ತೀನಿ. ಇವತ್ತಿನ ವಿಡಿಯೋ ನಮ್ಮ ಇಸ್ರೋಗಾಗಿ ಅಂತಲೇ ಹೇಳ್ಬೋದು. ನಾವೆಲ್ಲ ಸ್ಟೇಟಸ್ ಎಲ್ಲ ಬೇರೆ ಬೇರೆ ಕೆಲಸಕ್ಕೆ ಬರೆದಿರುವಂಥದ್ದೆಲ್ಲ ಸ್ಟೇಟಸ್ ಹಾಕ್ತಾ ಇರ್ತೀವಿ. ಇವತ್ತಿನ ಸ್ಟೇಟಸಲ್ಲಿ ನಮ್ಮ ಇಸ್ರೋ ಬಗ್ಗೆ ಹಾಕ್ರಿ ಅಂತ ಹೇಳಿ ನನ್ನ ಮನವಿ ಈ ವಿಡಿಯೋದಲ್ಲಿ. ಇನ್ನು ಇವತ್ತಿನ ವಿಡಿಯೋದಲ್ಲಿ ಇಸ್ರೋ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಫಸ್ಟು ಇಸ್ರೋ ಅಂದರೆ ಏನು ಅಂತ ಹೇಳಿ ನೋಡೋಣ. ಇಸ್ರೋ ಅಂದರೆ ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್, ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ. ಇವತ್ತಿನ ಡೇಟ್ ಬಂದು ಜುಲೈ 14 ಮಧ್ಯಾಹ್ನ 2:35 ಶ್ರೀಹರಿಕೋಟದಲ್ಲಿ ಚಂದ್ರಯಾನ 3ನ ಲಾಂಚ್ ಮಾಡ್ತಾ ಇದ್ದಾರೆ. ನೀವು ಇದನ್ನು ಚಂದನ ಆಗಿ ಇಸ್ರೋದ ಅಫಿಷಿಯಲ್ ಯೂಟ್ಯೂಬ್ ಚಾನಲಲ್ಲಿ ಲೈವ್ ಕೂಡ ನೋಡ್ಬೋದು. ಇನ್ನು ಚಂದ್ರಯಾನ 3 ಯಾಕೆ ನಮ್ಮ ಭಾರತಕ್ಕೆ ಇಂಪಾರ್ಟೆಂಟ್ ಅಂತ ಹೇಳಿ ನೋಡೋದಾದರೆ, ಇದು ಒಂದು ನಮ್ಮ ದೇಶದ ಎಕನಾಮಿಗೆ ತುಂಬ ಹೆಲ್ಪ್ ಮಾಡುತ್ತೆ. ಎಕನಾಮಿಗೆ ಯಾವ ಥರ ಹೆಲ್ಪ್ ಮಾಡುತ್ತೆ ಅಂತ ಹೇಳಿ ನೋಡೋದಾದರೆ, ನಮ್ಮ ಚಂದ್ರನ ಮೇಲೆ ಸಂಶೋಧನೆ ಮಾಡೋದಕ್ಕೋಸ್ಕರನೇ ಈ ಚಂದ್ರಯಾನ 3ನ ಲಾಂಚ್ ಮಾಡ್ತಾ ಇರೋದು. ಈ ಚಂದ್ರಯಾನ 3 ಅಲ್ಲಿ ಮೂನ್ ಮೇಲೆ ಹೋಗಿ ಏನು ಕೆಲಸ ಮಾಡುತ್ತೆ ಅಂತ ಹೇಳಿ ನೋಡೋದಾದರೆ, ಅಲ್ಲಿ ನೀರಿನ ಏನಾದರೂ ಕುರುಹುಗಳಿದ್ದಾವ ಅಥವಾ ಬೇರೆ ಬೇರೆ ಸಂಪನ್ಮೂಲಗಳಿದ್ದಾವ ಅಂತ ಹೇಳಿ ಚೆಕ್ ಮಾಡುತ್ತೆ. ಆದ್ದರಿಂದ ಅದನ್ನು ಮುಂದಿನ ಈಗ ಹೇಳೋದಕ್ಕೆ ಬರಲ್ಲ, ಮುಂದೆ ಅದನ್ನು ಕೂಡ ನಾವು ಇಂಪೋರ್ಟ್ ಮಾಡಿಕೊಂಡ್ರು ಮಾಡ್ಕೋಬೋದು. ಇಲ್ಲೆಲ್ಲ ಖಾಲಿ ಮಾಡಿದ್ದೀವಿ, ಚಂದ್ರನಿಂದ ಇಂಪೋರ್ಟ್ ಕೂಡ ಮಾಡಿಕೊಂಡ್ರೆ ಯಾವುದೇ ಆಶ್ಚರ್ಯ ಇಲ್ಲ. ಹಾಗೆ ನಮ್ಮ ದೇಶದ ಎಕಾನಮಿ ಮೇಲೆ ಯಾವ ಥರ ಇದು ಪರಿಣಾಮ ಬೀಳುತ್ತೆ ಅಂತ ಹೇಳಿ ನೋಡೋದಾದರೆ, ಇನ್ನು ಇಸ್ರೋ ಸಕ್ಸಸ್ಫುಲ್ ಆಗಿ 239 ಸ್ಯಾಟಲೈಟ್ಸ್ನ ಆಲ್ರೆಡಿ ಲಾಂಚ್ ಮಾಡಿದೆ 28 ಕಂಟ್ರೀಸ್ಗೆ. ಇದರಿಂದ ಒಂದು ದೊಡ್ಡ ಕೊಡುಗೆ ಕೂಡ ಇದೆ ನಮ್ಮ ದೇಶದ ಎಕನಾಮಿಗೆ ಇಸ್ರೋಯಿಂದ. ಇನ್ನು ಇದರ ಬಜೆಟ್ ಎಷ್ಟು ಚಂದ್ರಯಾನ 3ದು ಅಂತ ಹೇಳಿ ನೋಡೋದಾದರೆ 650 ಕೋಟಿ. ನಿಮಗೆ ಚಂದ್ರಯಾನ 2 ಬಗ್ಗೆನೂ ಗೊತ್ತಿದೆ ಅಂತ ಹೇಳಿ ಅಂದ್ಕೊಳ್ತೀನಿ. ಅದರ ಬಜೆಟ್ ಇದ್ದಿದ್ದು 870 ಕೋಟಿ. ಚಂದ್ರಯಾನ 3ನ ಬಜೆಟ್ ತುಂಬ ಕಡಿಮೆ ಆಗಿದೆ, ನೀವು ಇದರಲ್ಲಿ ಡಿಫ್ರೆನ್ಸ್ ನೋಡ್ಬೋದು, ತುಂಬ ಡಿಫ್ರೆನ್ಸ್ ಇದೆ. ಚಂದ್ರಯಾನ 2 ಏನಕ್ಕೆ ಫೇಲ್ ಆಯಿತು ಅಂತ ಹೇಳಿ ನೋಡೋದಾದರೆ, ಚಂದ್ರಯಾನ 2 ಆಲ್ಮೋಸ್ಟ್ ಸಕ್ಸಸ್ ಆಗಿತ್ತು. ಇನ್ನು ಚಂದ್ರನಿಗೆ 0.5 ಕಿಲೋಮೀಟರ್ ಇರಬೇಕಾದ್ರೆ ಕೆಲವೊಂದು ಸಾಫ್ಟ್ವೇರ್ ಗ್ಲಿಚ್ಚಿಂದ ನಮ್ಮ ಏನು ಚಂದ್ರನಿಂದ ಕನೆಕ್ಷನ್ ತಪ್ಪೋಯಿತು, ಆದ್ದರಿಂದ ಅದು ಫೇಲ್ ಆಯಿತು, ಹಾರ್ಡ್ ಲ್ಯಾಂಡಿಂಗ್ ಆಗಿರೋದ್ರಿಂದ. ಇದು ಚಂದ್ರಯಾನ 3ನ ಮೇನ್ ಉದ್ದೇಶ ಬಂದು ಸಾಫ್ಟ್ ಲ್ಯಾಂಡಿಂಗ್ ಮಾಡಬೇಕಂತ. ಈ LVM-3 ಈ ರಾಕೆಟು ಈ ಚಂದ್ರಯಾನ 3 ಮಿಷನ್ಸ್ನ ಹೊತ್ಕೊಂಡೋಗಿ ಚಂದ್ರನ ಮೇಲೆ ಬಿಡಬೇಕಲ್ಲ, ಅದು ಎಷ್ಟು ದೂರ ಇದೆ ಅಂತ ಹೇಳಿ ನೋಡೋದಾದರೆ 384,400 ಕಿಲೋಮೀಟರ್ ದೂರದಲ್ಲಿ ಹೋಗಿ ಇದು ಲ್ಯಾಂಡ್ ಆಗಬೇಕು. ಮಾರ್ವಲ್ನ ಎಂಡ್ ಗೇಮ್ ಅಂತ ಹೇಳಿ ಒಂದು ಮೂವಿ ಹೆಸರನ್ನು ನೀವು ಕೇಳಿರ್ಬೋದು. ಇದಕ್ಕಿಂತ 3 ಪಟ್ಟು ಕಡಿಮೆ ದುಡ್ಡಲ್ಲಿ ನಮ್ಮ ಚಂದ್ರಯಾನ 2ನ ನಾವು ಲಾಂಚ್ ಮಾಡಿದ್ವಿ, ಆದರೆ ಅದು ಫೇಲ್ ಆಯಿತು. ಈಗ ಇನ್ನೂ ಕಡಿಮೆ ದುಡ್ಡಲ್ಲಿ ತುಂಬ ಎಫಿಷಿಯೆಂಟಾಗಿ ಚಂದ್ರಯಾನ 3 ಸಕ್ಸಸ್ ಆಗುತ್ತೆ ಅಂತ ಹೇಳಿ ನಾವೆಲ್ಲ ಆಶಿಸೋಣ. ಇನ್ನು ಇಬ್ಬರು ಮಹಾನ್ ವ್ಯಕ್ತಿಗಳ ಕೊಡುಗೆ ಇಸ್ರೋಗೆ ತುಂಬ ಜಾಸ್ತಿ ಇದೆ ಅಂತ ಹೇಳ್ಬೋದು. ಇವರ ಚರಿತ್ರೆ ಹೇಳ್ದಲೇ ಈ ವಿಡಿಯೋ ಇನ್ಕಂಪ್ಲೀಟ್ ಅಂತ ಹೇಳಿ ಅಂದ್ಕೊಳ್ತೀನಿ. ಮೊದಲನೇದಾಗಿ ಸತೀಶ್ ಧವನ್ ಸರ್ ಅವರು, ಇವರು ಚೀಫ್ ಆಗಿದ್ದಾಗ ಇವರಿಗೆ ಮೊದಲೇ ಗೊತ್ತಿತ್ತು. ಆಗ ನಮ್ಮ ದೇಶ ಇನ್ನೂ ತುಂಬ ಕೆಳಮಟ್ಟದಲ್ಲಿತ್ತು, ನಮ್ಮ ಬೇಸಿಕ್ಸ್ ನೀಡ್ಸ್ ಎಲ್ಲ ಪೂರೈಕೆ ಆಗ್ತಾ ಇರಲಿಲ್ಲ. ಆವಾಗ ನಾವು ಏನು ಈ ಇಸ್ರೋ ಸ್ಪೇಸ್ಗೆಲ್ಲ ದುಡ್ಡು ಹಾಕುವಷ್ಟು ಯೋಚನೆ ಮಾಡೋಕ್ಕೂ ಆಗ್ತಾ ಇರಲಿಲ್ಲ. ಆಗಲೇ ಅವರು ನಮ್ಮ ಬಜೆಟ್ ಎಷ್ಟಾಗ್ಬೋದು ಅಂತ ಹೇಳಿ ಎಲ್ಲ ಯೋಚನೆ ಮಾಡಿ, ಅವರ ಕೊಡುಗೆ ತುಂಬ ಇದೆ ಇದರಲ್ಲಿ. ಅವರು ಸಂಬಳ ತಗೊತಿದ್ದಿದ್ದು ಕೇಳಿದ್ರೆ ನಿಮಗೆ ಆಶ್ಚರ್ಯ ಆಗುತ್ತೆ. ಅವರು ಸಂಬಳ ತಗೊತಾ ಇದ್ದಿದ್ದು 1 ರೂಪಾಯಿ ಅಷ್ಟೇ ಸಂಬಳನ. ವಿಕ್ರಮ್ ಸಾರಾಭಾಯಿ ಅಂತ ನೀವು ಈ ಹೆಸರನ್ನು ಎಲ್ಲಾದರೂ ಕೇಳೇ ಕೇಳಿರ್ತೀರಾ. ಇವರು ಇಂಡಿಯನ್ ಸ್ಪೇಸ್ ಪ್ರೋಗ್ರಾಮ್ನ ಫಾದರ್ ಅಂತಲೇ ಕರೀತಾರೆ. ಇಂತಹ ವ್ಯಕ್ತಿಗಳಿಂದ ನಾವು ಇಷ್ಟು ಮುಂದುವರೆದಿರೋದು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಚಂದ್ರಯಾನ 3ನ ಒಟ್ಟು ತೂಕದ ಬಗ್ಗೆ ಮಾತಾಡೋದಾದರೆ 3,900 kg ತೂಕ ಇದೆ ಇದು. ಇನ್ನು ನಮ್ಮ GDP-ಲಿ ನಾವು ನಮ್ಮ ಇಸ್ರೋಗೆ ಎಷ್ಟು ಕೊಡ್ತಾ ಇದ್ದೀವಿ ಅಂತ ಹೇಳಿ ನೋಡೋದಾದರೆ 0.8% ಅಷ್ಟೇ ನಾವು ಇದ್ರ ಮೇಲೆ ಸ್ಪೆಂಡ್ ಮಾಡ್ತಾ ಇರುವಂಥದ್ದು. ಇನ್ನು ನಾಸಾಕ್ಕಿಂತ 15 ಪಟ್ಟು ಕಡಿಮೆ ನಾವು ಇಸ್ರೋದಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದೀವಿ. ಇನ್ನು ಕೆಲವರು ಇದನ್ನು ಸುಮ್ಮನೆ ದುಡ್ಡು ವೇಸ್ಟು, ಪಾಕಿಸ್ತಾನದವರು ಟ್ರೋಲ್ ಕೂಡ ಮಾಡಿದರು ಚಂದ್ರಯಾನ 2 ಫೇಲ್ ಆದಾಗ. ನಾವು 3,600
ಕೋಟಿನ ನಾವು ಪೋಸ್ಟ್ ಆಫೀಸ್ ಸರ್ವಿಸ್ಗೆ ನಾವು ಯೂಸ್ ಮಾಡ್ತಾ ಇದ್ದೀವಿ ಇವತ್ತಿನ ದಿನಗಳಲ್ಲಿ. ಆದರೆ ಏನಾದರೂ ಒಂದು ಮಿಷಿನ್ನ ಫೇಲ್ ಆಯಿತು ಅಂತಂದರೆ ನಮ್ಮ ಜನಗಳೇ ಕ್ರಿಟಿಸೈಸ್ ಮಾಡೋದು, ಟ್ರೋಲ್ ಮಾಡೋದೆಲ್ಲ ನಾವು ನೋಡಿದ್ದೀವಿ. ಅಂಥವ್ರಿಗೆ ಏನು ಹೇಳಬೇಕು ಅನ್ನೋದು ಗೊತ್ತಿಲ್ಲ. ಇನ್ನು ನಿನ್ನೆ ಇದರ ಮಾಡಲ್ನ ತಗೊಂಡೋಗಿ ತಿರುಪತಿಲಿ ಪೂಜೆ ಎಲ್ಲ ಮಾಡಿಸಿದ್ರು ಅಂತ ಹೇಳಿ ನ್ಯೂಸಲ್ಲಿ ಬಂತು. ಅದನ್ನು ಕೂಡ ನಾನು ನೋಡ್ತಾ ಇದ್ದೆ. ಅದರಲ್ಲಿ ಕೆಲವರು ಕಮೆಂಟ್ ಕೂಡ ಗಮನಿಸಿದೆ. ಈಗ ಸೈಂಟಿಸ್ಟ್ಗಳು ಕೂಡ ನಾಟಕ ಆಡೋಕೆ ನಿಂತಿದ್ದಾರೆ ಅಂತ ಹೇಳಿ ಕೆಲವು ಕಮೆಂಟ್ ಬಂತು. ನನ್ನ ಅಭಿಪ್ರಾಯ ಇದ್ರ ಬಗ್ಗೆ ಏನು ಅಂತ ಹೇಳಿ ಹೇಳೋದಾದರೆ, ನಮ್ಮ ಧರ್ಮ ಬೇರೆ, ಹಾಗೆ ನಮ್ಮ ಕಲ್ಚರ್ ಬೇರೆ. ಕಲ್ಚರ್ ಮತ್ತು ಧರ್ಮನ ನಾವು ಒಂದೇ ರೀತಿ ನೋಡೋದಕ್ಕೆ ಆಗೋದಿಲ್ಲ. ನಾವು ಈ ಚಂದ್ರಯಾನ 3 ಸಕ್ಸಸ್ ಆಗಲಿ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡೋಣ. ಹಾಗೆ ನೀವು ಕೂಡ ಚಂದನದಲ್ಲಿ ಮತ್ತು ಯೂಟ್ಯೂಬಲ್ಲಿ ಕೂಡ ನೀವು ಲೈವ್ ನೋಡ್ಬೋದು. ನೋಡಿ 2:35ಕ್ಕೆ ಲಾಂಚ್ ಆಗೋದು, ಯಾವ ಥರ ಲಾಂಚ್ ಮಾಡ್ತಾರೆ ಅಂತ ಎಲ್ಲ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ಸ್ಟೇಟಸ್ ಹಾಕೋದು ಮರಿಬೇಡಿ. ಮತ್ತು ಇದನ್ನು ಕೂಡ ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ಎಲ್ಲ ಶೇರ್ ಮಾಡಿ ಅಂತ ಹೇಳಿ ಕೇಳ್ಕೊತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿಗೋಣ ಮುಂದಿನ ವಿಡಿಯೋದಲ್ಲಿ.